ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ, ಮಮತಾ ಚಾನಲ್ಗೆ ಸ್ವಾಗತ. ನಾನಿವತ್ತು ಗೋಧಿ ದೋಸೆ, ಶೇಂಗಾ ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಈಗ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಗೋಧಿ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಟೀ ಕುಡೆ ಲೋಡ್ದಷ್ಟು ಉದ್ದಿನ ಬೇಳೆನ 2 ಗಂಟೆಗಳ ಕಾಲ ನೆನೆಸಿಟ್ಕೊಂಡು ತೊಳೆ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಹಾಕ್ಕೋಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಈಗ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ, ಒಂದು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಎಷ್ಟು ಬೇಕು, ಇದು ಒಂದು ಲೋಟ ಟೀ ಲೋಟದಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಇದರಲ್ಲೇ ಒಂದು ಗೋಧಿ ದೋಸೆ ಒಂದು 20 ಆಗ್ತವೆ. ಈಗ ಇದಕ್ಕೆ ಗೋಧಿ ಹಿಟ್ಟು ತೊಗೊಂಡಿದ್ನಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಸೋಡಾ ಹಾಕ್ತಿದ್ದೀನಿ. ಸೋಡಾ ಹಾಕೋದ್ರಿಂದ ದೋಸೆ ಚೆನ್ನಾಗಿ ಕಲರು ಚೆನ್ನಾಗಿ ಬರುತ್ತೆ, ಮತ್ತು ದೋಸೆನೂ ಕ್ರಿಸ್ಪಿ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಸೋಡಾ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಫಸ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ವಿಸ್ಕರಿಂದ ನೀಟಾಗಿ ಕಲಿಸ್ಕೋಬೇಕಿದ್ನ. ಒಂದು ಲಂಪ್ಸ್ ಇರಬಾರ್ದು, ಆ ಥರನೇ ನೋಡಿ ನೀರು ಹಾಕ್ಕೋಬೇಕು. ಒಂದಡಿಗೆ ನೀರು ಹಾಕ್ಕೋಬಾರ್ದು, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾವು ವಿಸ್ಕರಿಂದ ಕಲಿಸೋದ್ರಿಂದ ಈಜಿಯಾಗಿ ಕಲಿಸ್ಕೋಬೋದು, ಸೌಟಿಂದ ಆದರೆ ಬೇಗ ಆಗೋದಿಲ್ಲ ಕಲಿಸೋದು. ಅದಕ್ಕೋಸ್ಕರ ನಾನು ಒಂದು ಲಂಪ್ಸ್ ಇಲ್ದಂಗೆ ಕಲಿಸ್ಕೋಬೇಕು. ಈಗ ಈಗಲೇ ಆದರೂ ಮಾಡ್ಕೋಬೋದು, ಒಂದು 10 ನಿಮಿಷ ಬಿಟ್ಟರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಕಲಿಸಿಟ್ಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಿದ್ನ. ಲಿಡ್ ಕ್ಲೋಸ್ ಬಿಟ್ಟು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡುತ್ತಿದ್ನ. ಇದು ಹಿಟ್ಟು ನೆನೆಯೋಷ್ಟೊತ್ತಿಗೆ ನಾವು ಇಲ್ಲಿ ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ ಮಾಡಿಬಿಟ್ಟು ಆಮೇಲೆ ಆಲೂಗಡ್ಡೆ ಪಲ್ಯ ಮಾಡೋಣ. ಶೇಂಗಾ ಚಟ್ನಿ ಮಾಡೋದಕ್ಕೆ ಜಾರ್ ತೊಗೊಂಡಿದ್ದೀನಿ, ಮತ್ತು ಒಂದು ಬೌಲು ಶೇಂಗಾನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಬೆಲ್ಲ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಡ್ರಿ. 3 ಹಸೆಮೆಣಸಿನ್ಕಾಯಿನ ಈ ಥರ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮೊದಲಿಗೆ ನೀರು ಹಾಕಬಾರ್ದು, ಹಾಗೇನೆ ರುಬ್ಕೋಬೇಕು. ಮೊದಲಿಲ್ಲಿ ಹಿಂಗೆ ತರಿತರಿಯಾಗಿ ರುಬ್ಕೋಬೇಕು. ರುಬ್ಕೊಂಬಿಟ್ಟು ಆಮೇಲೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ಹುಳಿಗೋಸ್ಕರ. ಹಾಗೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಈ ಥರ ಫೈನಾಗಿ ರುಬ್ಕೊಂಡಿದ್ದೀನಿ. ಈಗ ಲಾಸ್ಟೇ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು 2 ಸೆಕೆಂಡ್ ಹಿಂಗೆ ರುಬ್ಕೋಬೇಕು. ಈಗ ಚಟ್ನಿ ರೆಡಿಯಾಗಿದೆ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ರುಬ್ಕೊಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಬಿಟ್ಟು ರುಬ್ಕೊತೀನಿ. ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳೋಣ. ಈಗ ಚಟ್ನಿ ರೆಡಿಯಾಗಿದೆ. ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಮಾಡಬೇಕು. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ನಾನು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಎಣ್ಣೆ ಹಾಗೆ ಹಾಕ್ಕೊಡ್ರಿ. ನನಗಿಲ್ಲಿ 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ. ಇದು ಚೆನ್ನಾಗಿ ಎಣ್ಣೆ ಕಾಯಬೇಕು. ಈಗ ಇದು ಎಣ್ಣೆ ಕಾದಿದೆ. 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಈಗ ಚಟಪಟ ಅಂತ ಸಿಡಿತಾ ಇದೆ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. 1.5 ಟೇಬಲ್ ಸ್ಪೂನಷ್ಟು 1.5 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕೋದ್ರಿಂದ ಪಲ್ಯ ಚೆನ್ನಾಗಿರುತ್ತೆ, ಆಲೂಗಡ್ಡೆ ಪಲ್ಯ. ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕು. ಇಲ್ಲಾಂದರೆ ಕಡಲೆಬೇಳೆ ಬೇಗ ಸೀದೋಗ್ಬಿಡುತ್ತೆ. ಇದು ಬ್ರೌನ್ ಕಲರ್ ಬರೋವರೆಗೂ ಬಡಿಸ್ಕೋಬೇಕು. ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿಲ್ಲ, ಬ್ರೌನ್ ಕಲರ್ ಬಂದಿದೆ. ಈ ಟೈಮಲ್ಲೇ ನಾನು ಹಸೆಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ತಾಯಿದ್ದೀನಿ. 3 ಉಂಡೆಗಳು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಆಲೂಗಡ್ಡೆ ಬೇಯಿಸ್ಕೊಂಡಿದ್ದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ರುಚಿಗೆ ಒಂದು ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ. ಅರಶಿನ ಹಾಕೋದ್ರಿಂದ ಕಲರು ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದು ಹೆಲ್ತ್ ಕೂಡಗಿನೂ ಒಳ್ಳೆಯದು ಅರಶಿನ. ಹಾಗಾಗಿ ಒಂದು ಸ್ವಲ್ಪ ಅಡುಗೆ ಮಾಡಬೇಕಾದ್ರೆ ಅರಶಿನ ಜಾಸ್ತಿ ಹಾಕೊಂಡೇ ಊಟ ಮಾಡಬೇಕು, ಚೆನ್ನಾಗಿರುತ್ತೆ ಹೆಲ್ತಿಗೆ. ಅದಕ್ಕೋಸ್ಕರ ಈಗ ಚೆನ್ನಾಗಿದೆ. ಈರುಳ್ಳಿ ಬೇಯಬೇಕಿದು. ಏನಿಲ್ಲ ಅಂದರೆ ಒಂದು 80% ಬೆಂದರೆ ಸಾಕು ಪಲ್ಯಕ್ಕೆ. ಫುಲ್ ಬೇಯಿಸ್ಕೋಬಾರ್ದು, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು. ಈ ಟೈಮಲ್ಲೇ ನಾನೀಗ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆಲೂಗಡ್ಡೆ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಕಾಯಿತುರಿ ಇದ್ದರೆ ಕಾಯಿತುರಿ ಹಾಕ್ಕೋಬೋದು. ಇಲ್ಲಿ ನಾನು ಕಾಯಿತುರಿ ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಆಲೂ ಪಲ್ಯ ರೆಡಿಯಾಗಿದೆ. ನೆಕ್ಸ್ಟ್ ದೋಸೆ ಮಾಡ್ಕೋಬೇಕು, ಗೋಧಿ ದೋಸೆ. ನಾನು ಇದು ಗೋಧಿ ದೋಸೆ ಜೊತೆ ಮಾಡ್ತಾಯಿದ್ದೀನಿ.
ಹೀಗೆ ಗೋಧಿ ದೋಸೆ ಹಿಟ್ಟು ಕಲಸಿಟ್ಟಿದ್ಮೇಲೆ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನ. ಮಿಕ್ಸ್ ಮಾಡ್ಕೊಂಬಿಟ್ಟು ಅದೇ ಥರ ನಾನಿಲ್ಲಿ ಕಾವಲಿನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಕಡ್ಡಿನೇ ತಗೊಂಡ್ಬಿಟ್ಟು ಈ ಥರ ದಬ್ಬಣದಲ್ಲಿ ಸಿಕ್ಸಿ ಇಟ್ಕೊಂಡಿದ್ದೀನಿ. ಗೋಧಿ ದೋಸೆ ಮಾಡೋದಕ್ಕೆ ಈ ಥರ ಇದ್ದರೆ ತೆಳ್ಳಗೆ ಬರುತ್ತೆ ಗೋಧಿ ದೋಸೆ. ಹಾಗೆ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ನಿಮ್ಮ ತುಪ್ಪ ಬೇಕಿದ್ರು ಹಾಕ್ಕೋಬೋದು, ಎರಡು ಮಿಕ್ಸ್ ಮಾಡಬೇಕಿದ್ರು ಹಾಕ್ಕೋಬೋದು. ಈಗ ಕಾವಲಿ ಚೆನ್ನಾಗಿ ಕಾದಿದೆ, ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಸೌಟ್ ತೊಗೊಂಬಿಟ್ಟು ಹಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಒಂದೇ ಒಂದು ಸೌಟ್ ತೊಗೊಂಬಿಟ್ಟು ಪ್ರೋಟೀನ್ ಸಹಾಯದಿಂದ ಆದ್ರೂ ಅನ್ಕೋಬೋದು, ಈ ಥರ ನಿಧಾನಕ್ಕೆ ಅನ್ಕೋಬೇಕು. ಗೋಧಿ ದೋಸೆ ಅಲ್ವಾ, ಹಿಂದೇ ಬಂದುಬಿಡು, ಸೌಟಿಂದನೇ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ಅಂದ್ಕೊಂಡು ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ತುಪ್ಪ ಎಣ್ಣೆ ಮಿಕ್ಸ್ ಮಾಡ್ಕೊಂಡಾದ್ರೂ ಹಾಕ್ಕೋಬೋದು, ನಾನು ಎಣ್ಣೆನೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಿದೆಯಲ್ಲ, ನಾ ಬಬಲ್ಸ್ ಎಲ್ಲ ಬರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ ಬೆಂದ್ರಿದೆ. ಈಗೆಲ್ಲ ಚೆನ್ನಾಗೆಲ್ಲ ಕಲರ್ ಕೂಡ ಚೇಂಜ್ ಆಗಿದೆ. ದೋಸೆ ನೋಡು, ಉದ್ದಿನ ಬೇಳೆ ಹಾಕೋದ್ರಿಂದ ಕಲರ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೇಗನೆ ಅಂಚಿಗೆ ಅಂದ್ಕೊಳ್ಳೋದಿಲ್ಲ ಗೋಧಿ ದೋಸೆ. ನೋಡಿ ಇದು ಕಲರ್ ತುಂಬ ಚೆನ್ನಾಗಿದೆ, ಕ್ರಿಸ್ಪಿನೆಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ದೋಸೆ ಅಕ್ಕಿ ದೋಸೆಗಿಂತಲೂ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಗೋಧಿ ದೋಸೆ. ಈಗ ಇದು ಗೋಧಿ ದೋಸೆ ಮಾತ್ರ ಎರಡೂ ಬದಿಯೂ ಬೇಯಿಸ್ಕೋಬೇಕು. ಈ ಕಡೆ ಏನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಸೈಡ್ ಎಣ್ಣೆ ಹಾಕಿದರೆ ಸಾಕು. ಈಗ ಇನ್ನೊಂದು ಬದಿ ಹಾಕ್ಕೊತೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಇದು ಗೋಧಿ ದೋಸೆ, ಈ ಥರನೇ ಬೇಯಬೇಕಿದು. ಈಗ ಇದು ಆಗಿದೆ, ಇದು ತೆಗೆದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ದೋಸೆ ಹಾಕೋದಕ್ಕೆ ನಾನು ಇಲ್ಲಿ ಒಂದು ಇದನ್ನು ತೊಗೊಂಡಿದ್ದೆನಲ್ಲ, ಕಡ್ಡಿ ತೊಗೊಂಡಿದ್ದೆಲ್ಲ, ಅದ್ರ ಸಹಾಯದಿಂದ ಈ ಥರ ಎಲ್ಲ ಈ ಥರ ಕಡ್ಡಿ ತಗೊಂಡು ಮಾಡೋದ್ರಿಂದ ಗೋಧಿ ದೋಸೆ ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರನ ಕಡ್ಡಿನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು, ಒಂದು ಸ್ವಲ್ಪನೇ ಹಾಕಬೇಕು, ಗೋಧಿ ದೋಸೆ ಜಾಸ್ತಿ ಹಾಕ್ಬಾರ್ದು ಎಣ್ಣೆನ. ಹಾಕ್ಬಿಟ್ಟು ಈಗ ಇದು ಒಂದು ಸೈಡ್ ಕಲರೆಲ್ಲ ಚೇಂಜ್ ಆಗಿದೆ, ಬೆಂದಿದೆ ಒಂದು ಸೈಡ್, ಇನ್ನೊಂದು ಸೈಡು ತಿನ್ನು ಹಾಕ್ಕೊಂಬಿಟ್ಟು ನೋಡು ಕಲರ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳು ಕೂಡಗಿನ ಮೆತ್ತಗಿದ್ರೆ ದೋಸೆ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರನೇ ಈ ಥರ ಗರಿ ಗರಿ ಆಗಿದ್ರೆ ದೋಸೆ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ಕೂಡಗಿನ ತುಂಬ ಚೆನ್ನಾಗಿರುತ್ತೆ ಇದು ದೋಸೆ. ನೋಡಿ ಕಲರ್ ಕೂಡಗೆ ತುಂಬ ಚೆನ್ನಾಗಿ ಬಂದಿದೆ. ಈ ಸೈಡ್ ಬೇಕಿದ್ರೆ ನೀವು ತುಪ್ಪ ಹಾಕ್ಕೋಬೋದು, ನನಗೆ ತುಪ್ಪ ಇಷ್ಟ ಆಗೋದಿಲ್ಲ ಗೋಧಿ ದೋಸೆಗೆ, ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ತಾ ಇಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ಸೈಡ್ ತೋರಿಸ್ತೀನಿ. ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ಈಗ ನಾವು ಸರ್ವ್ ಮಾಡ್ಕೋಬೋದು. ಕಲರ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಸೇಮ್ ಅಕ್ಕಿ ದೋಸೆನೇ ಅಂತ ಅನಿಸ್ತಿದೆ. ಈಗ ಇದನ್ನು ನಾವು ಆಲೂಗಡ್ಡೆ ಪಲ್ಯ ಶೇಂಗಾ ಚಟ್ನಿನ ಜೊತೆಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.